ನಮಸ್ಕಾರ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆ ನಡೆಸುತ್ತಿರುವ ಪ್ರಾಚಾರ್ಯ ಎಚ್ ಎಸ್ ಎಚ್ಎಸ್ಕೆಯವರ ಸಮಗ್ರ ಪ್ರಬಂಧಗಳ ಅಭಿಯಾನದಲ್ಲಿ ನಾನು ಓದುತ್ತಿರುವ ಪ್ರಬಂಧ ಶ್ಲಾಘನೆ ಓದುತ್ತಿರುವುದು ಶ್ರೀ ಪ್ರಕಾಶ್ ಶ್ಲಾಘನೆ ನಾವು ಬೆಳಗಾಗ ಎದ್ದು ದೇವರನ್ನು ಕುರಿತು ಸ್ತೋತ್ರ ಮಾಡುತ್ತೇವೆ ಅವನ ಅನಂತ ಗುಣಗಳನ್ನು ಕೊಂಡಾಡುತ್ತೇವೆ ಏಕೆ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲಯ್ಯ ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಎಂಬುದು ಬಸವಣ್ಣನವರ ಒಂದು ವಚನ ದೇವರು ಭಕ್ತಿ ಪ್ರಿಯ ಭಕ್ತಿ ಎಂದರೆ ದೇವರನ್ನು ಸ್ತುತಿಸುವುದು ಕೊಂಡಾಡುವುದು ಆದ್ದರಿಂದ ಭಕ್ತಿಪ್ರಿಯನಾದ ದೇವರು ವಾಸ್ತವವಾಗಿ ಸ್ತೋತ್ರ ಪ್ರಿಯ ದೇವರ ವಿಚಾರವೇ ಹೀಗಾದ ಮೇಲೆ ಇನ್ನು ಮನುಷ್ಯನ ವಿಚಾರ ಕೇಳಬೇಕೆ ಸ್ತುತಿ ನಿಂದೆ ಇವು ಮನುಷ್ಯರ ಹೃದಯ ಕಪಾಟಗಳನ್ನು ತೆರೆಯುವ ಮುಚ್ಚುವ ಕೀಲಿಕೈಗಳು ಎಂದರೆ ಪ್ರತಿಯೊಬ್ಬರೂ ಇತರರನ್ನು ಹೊಗಳಿ ಅಷ್ಟಕ್ಕೇರಿಸಿ ತಮ್ಮ ಕೆಲಸ ಸಾಧಿಸಿಕೊಳ್ಳಬೇಕು ಎಂದಲ್ಲ ಇತರರಲ್ಲಿರುವ ಗುಣಗಳನ್ನು ಗ್ರಹಿಸಿ ಅವಕ್ಕಾಗಿ ಸಮಯೋಚಿತವಾಗಿ ಅವರಿಗೆ ನಮ್ಮ ಮೆಚ್ಚುಗೆ ಸೂಚಿಸುವುದು ಸಂಭಾವಿತತನದ ಲಕ್ಷಣ ಇಂಥ ಮಾತು ಸಮಯ ಸಾಧಕತನವಲ್ಲ ಇನ್ನೊಬ್ಬರು ತಮ್ಮ ಅಂತಸ್ತತ್ವವನ್ನು ಅರಿತುಕೊಳ್ಳಲು ಅವರಿಗೆ ಇದರಿಂದ ಸಹಾಯವಾಗುತ್ತದೆ ಎಂಬುದು ಮುಖ್ಯ ಶ್ಲಾಘನೆಯೂ ಒಂದು ಕಲೆ ಇದು ಬೂಟಾಟಿಕೆಯ ಮಾತಲ್ಲ ಪ್ರಾಮಾಣಿಕ ಮೆಚ್ಚುಗೆ ಪ್ರತಿಯೊಬ್ಬರೂ ತಾವು ಮಾಡಿದ ಯಾವುದೇ ಕೃತಿಯನ್ನು ಇತರರು ಒಪ್ಪಿಕೊಳ್ಳುತ್ತಾರೆಂದು ಆಶಿಸುತ್ತಾರೆ ಕಾವ್ಯರಚನೆ ಕಲಾ ಸೃಷ್ಟಿ ಅಭಿನಯ ಯಾವುದು ಸ್ವಂತ ಸುಖಕ್ಕಾಗಿ ಮಾತ್ರವಲ್ಲ ಎನಿತರೊಳ್ಳು ಪೇಳ್ಳ ಕವಿಯೇವನ್ ಅದು ಹೆಸರಿಟ್ಟು ಮೆಚ್ಚಬಲ್ಲನನ್ ಅರಸಿನೇಳುದು ಎನ್ನುತ್ತಾನೆ ಕವಿಜನ್ನ ಅಂಥ ಮೆಚ್ಚುಗೆ ಸಾರ್ಥಕತೆಯನ್ನು ಮಾಡುತ್ತದೆ ಇನ್ನಷ್ಟು ಕಾರ್ಯಪ್ರವೃತ್ತವಾಗಲು ಹುರಿದುಂಬಿಸುತ್ತದೆ ಆದರೆ ಮೆಚ್ಚುಗೆ ಶ್ಲಾಘನೆ ಒರಟಾಗಬಾರದು ಬಜಾರಿ ಎನಿಸಬಾರದು ತಕ್ಕ ಸಮಯದಲ್ಲಿ ತಕ್ಕ ಪ್ರಮಾಣದಲ್ಲಿ ಉಚಿತ ಸ್ವರೂಪದಲ್ಲಿ ಬಂದಾಗಲೇ ಅದಕ್ಕೆ ಬೆಲೆ ಅದನ್ನು ಸೂಚಿಸುವವನ ಪ್ರಾಮಾಣಿಕತೆಯು ಬಹಳ ಮುಖ್ಯ ಯಾವುದನ್ನು ಕುರಿತು ಮೆಚ್ಚುಗೆ ಸೂಚಿಸಬೇಕು ಎಂಬುದು ಮುಖ್ಯವೇ ತನ್ನ ಯಾವುದೇ ಸಾಧನೆಯಿಂದ ಕೀರ್ತಿ ಪ್ರತಿಷ್ಠೆ ಗಳಿಸಿದವನಿಗೆ ಮತ್ತೆ ಅದೇ ಕಾರಣಕ್ಕಾಗಿ ನಾವು ಮೆಚ್ಚುಗೆ ಸೂಚಿಸಿದರೆ ಅದು ಕೇವಲ ಹೊಗಳಿಕೆಯಾಗುತ್ತದೆ ಇತರರು ಗುರುತಿಸದ ಆದರೆ ಅದರ ಮನ್ನಣೆಗಾಗಿ ಆತ ಒಳಗೊಳಗೇ ಆಶಿಸುವ ಯಾವುದೇ ಗುಣವನ್ನೋ ಸಾಧನೆಯನ್ನೋ ನೀವು ಗುರುತಿಸಿ ಅದರ ಬಗ್ಗೆ ಒಂದು ಮೆಚ್ಚುಗೆಯ ಮಾತಾಡಿದರೆ ಅದರಿಂದ ಅವನು ಸುಪ್ರೀತನಾಗುತ್ತಾನೆ ನಿಮ್ಮ ಗುಣಗ್ರಾಹಿತ್ವ ನಿಮ್ಮ ಸದಭಿರುಚಿ ಅವನಿಗೆ ಸಂತೋಷ ತರುತ್ತದೆ ನಿಮ್ಮನ್ನು ಅವನು ತನ್ನ ಆತ್ಮೀಯರಲ್ಲೊಬ್ಬರೆಂದು ಪರಿಗಣಿಸುತ್ತಾನೆ ಆಂತರ್ಯದಲ್ಲಿ ಅವನು ಯಾವುದು ತನ್ನ ಮುಖ್ಯ ಸಾಧನೆ ಎಂದು ಭಾವಿಸುತ್ತಾನೋ ಯಾವುದನ್ನು ಅತಿಯಾಗಿ ಪ್ರೀತಿಸುತ್ತಾನೋ ಯಾವುದು ತನಗೆ ಹೆಚ್ಚಿನ ತೃಪ್ತಿ ತಂದು ಕೊಡುತ್ತದೆ ಎಂದುಕೊಂಡಿರುತ್ತಾನೋ ಅದನ್ನು ಮೆಚ್ಚಬೇಕೆಂಬುದು ಅವನ ಆಸೆ ಒಬ್ಬ ಲೇಖಕ ಒಳ್ಳೆಯ ಕಥೆಗಾರನು ಕವಿಯೂ ಆಗಿದ್ದು ಅವನ ಕತೆಗಳನ್ನು ಮಾತ್ರ ಲೋಕ ಮೆಚ್ಚಿಕೊಂಡು ಅವಕ್ಕಾಗಿಯೇ ಅವನನ್ನು ದೊಡ್ಡವನೆಂದು ಪರಿಗಣಿಸಿ ಅವನ ಕವನಗಳನ್ನು ಅವಜ್ಞೆಯಿಂದ ಕಂಡರೆ ಅವನಿಗೆ ಅದೊಂದು ನೋವಾಗಿ ಹೌದು ತನ್ನ ಕವನಗಳನ್ನು ಜನ ಮೆಚ್ಚಬೇಕು ಎಂದು ಅವನು ಹಾತೊರೆಯಬಹುದು ನಿಜಕ್ಕೂ ಅವು ಮಹತ್ವದ್ದಾಗಿದ್ದರೆ ಅವನ್ನೊಪ್ಪಿಕೊಂಡು ನಾಲ್ಕು ಒಳ್ಳೆಯ ಮಾತು ಆಡುವುದರಲ್ಲಿ ಏನು ತಪ್ಪು ಲೋಕದಲ್ಲಿ ಅನೇಕರು ತಮ್ಮದಲ್ಲದ ತಪ್ಪಿಗಾಗಿ ಇತರಕ್ಕೆ ಗುರಿಯಾಗಿರುವುದುಂಟು ಕುರೂಪಿಗಳು ಅಂಗವಿಕಲರು ಇಂಥವರು ಅವರಲ್ಲೂ ಮೆಚ್ಚಬೇಕಾದ ಅನೇಕ ಗುಣಗಳಿರುವುದಿಲ್ಲವೇ ಆದರೆ ಲೋಕ ಅನೇಕ ವೇಳೆ ಅಂಥವರ ಬಗ್ಗೆ ತುಂಬ ನಿರ್ದಯೆಯಿಂದ ಹೃದಯಹೀನತೆಯಿಂದ ನಡೆದುಕೊಳ್ಳುತ್ತದೆ ಕುಂಟನಿಗೆ ಎಂಟು ಚೇಷ್ಟೆ ಕುರುಡನಿಗೆ ನಾನಾ ಚೇಷ್ಟೆ ಎಂಬಂತ ಗಾದೆಗಳು ಹುಟ್ಟಿಕೊಂಡಿರುವುದು ಹುಟ್ಟಿಕೊಂಡಿರುವುದು ಇಂಥ ನಿರ್ದಯೆಯಿಂದಾಗಿ ಹೃದಯಹೀನತೆಯಿಂದಾಗಿ ಆದರೆ ಈ ಭೌತಿಕ ಅರೆಕೊರೆಗಳಿಗಿಂತ ಆಚೆಗಿನ ಮಿಡಿಯುವ ಹೃದಯಗಳನ್ನು ಅರಿತಾಗ ಅಂಥವರಲ್ಲಿರುವ ಸಾಮರ್ಥ್ಯಗಳನ್ನು ಕಂಡು ಆ ಬಗ್ಗೆ ಒಂದು ಒಳ್ಳೆಯ ಮಾತಾಡಿದಾಗ ಅವರಿಗೂ ತಮ್ಮ ಬದುಕು ಸಾರ್ಥಕ ಎನಿಸುವುದಿಲ್ಲವೇ ಬೇಕಾದ್ದು ಸಹಾನುಭೂತಿಯಲ್ಲ ಅನುಕಂಪವೂ ಅಲ್ಲ ಅವರು ನಮ್ಮಂತೆಯೇ ಎಂದು ನೋಡುವ ಮನಸ್ಸು ಯಾರ ಬಗೆಗೆ ಆಗಲಿ ಮೆಚ್ಚುಗೆಯ ಮಾತು ನೇರವಾಗಿ ಇರಬೇಕಾಗಿಲ್ಲ ಪ್ರತ್ಯಕ್ಷ ಹೊಗಳಿಕೆಗಿಂತ ಪರೋಕ್ಷವಾಗಿ ಆಡಿದ ಒಂದು ಮಾತಿಗೆ ಹೆಚ್ಚು ಮಹತ್ವ ಅವರ ಬಗ್ಗೆ ನಮಗೆಷ್ಟು ಆಸಕ್ತಿ ಇದೆ ಎಂಬುದು ವ್ಯಕ್ತಗೊಳ್ಳುವುದು ಇಂಥ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಬುದ್ಧಿಪೂರ್ವಕವಾಗಿ ಬಂದ ಶ್ಲಾಘನೆಗಿಂತಲೂ ಸಹಜವಾಗಿ ನಮಗೆ ಅರಿವಿಲ್ಲದೆಯೇ ಬಂದದ್ದು ಅಮೂಲ್ಯ ಕೆಲವರು ಸಂಭಾಷಣೆಯ ನಡುವೆ ಒರಟೊರಟಾಗಿ ಹೊಗಳಿಕೆಯ ಮಾತುಗಳನ್ನು ಒದರಿ ಮಾತಿನ ಎಳೆಯನ್ನೇ ತಪ್ಪಿಸಿಬಿಡುತ್ತಾರೆ ಅದಕ್ಕೆ ಪಾತ್ರನಾದವನನ್ನು ಪೇಚೆಗೆ ಸಿಕ್ಕಿಸಿಬಿಡುತ್ತಾರೆ ಕೇಳುವವರಿಗೆ ಕಸಿವಿಸಿಯಾಗದ ಅಸಹಜವೆನಿಸದ ಸ್ವಾರ್ಥೋದ್ದೇಶ ಹೊಂದಿರದ ಶ್ಲಾಘನೆ ಸದಾ ಸ್ವಾಗತಾರ್ಹ ಸದ್ಭಾವನೆ ಸೃಷ್ಟಿಗೆ ಸಹಾಯಕ